ಕೊಟ್ಟಿದ್ದೀವಿ ಸರ್. ಮಾನ್ಯ ಅಧ್ಯಕ್ಷರೇ, ನಿಮ್ ಗಮನಕ್ಕೆ ಇನ್ನೊಂದು ವಿಷಯ ತಗೊಂಡ್ ಬರ್ತಾ ಇದಾವೆ. ಅದ್ರ ಟೈಮಿಂಗ್ ಏನಿದೆ? ಅಲ್ಲ ಒಂದ್ ನಿಮಿಷ ಮಾತಾಡ್ತಾರೆ ಬಿಡಿ, ಮಾತಾಡಿ ಸಬ್ಜೆಕ್ಟ್ ಬರ್ಲಿಲ್ಲ. ಅದೇ ಅಬ್ಜೆಕ್ಷನ್ ಮಾಡಿದ್ರೆ ನಾ ಮಾಡೋಣ. ಈಗ ಇವತ್ತು ಎರಡು ಇದು ಬಂದಿದೆ, ಯಾವುದು ಎರಡು ನಿಲುವಳಿ ಸೂಚನೆ ಬಂದಿದೆ. ಒಂದು ತಾವು ಕೊಟ್ಟಿದ್ದೀರಿ, ಇನ್ನೊಂದು ತಮ್ಮದು ಭವಿಷ್ಯತ್ತು ಪಸ ಜಾತಿ ಪಂಗಡದವರ ಅಭಿವೃದ್ಧಿ ಉಪಯೋಜನೆಗಳಿಗೆ ಮೀಸ ಹಣವನ್ನು ಇವತ್ತು ಗ್ಯಾರಂಟಿಗೆ ಬಳಸಿದ ಅದರ ಬಗ್ಗೆ, ಅವ್ರದ್ದು ನೀಟ್ ಬಗ್ಗೆ. ಅದಕ್ಕಾಗಿ ಇದು ಎರಡು ಕೂಡ ಇವತ್ತು ನಾನು ನಿಲುವಳಿ ಸೂಚನೆಗೆ ಬರುವುದಿಲ್ಲ. ಎರಡನ್ನು ಕೂಡ ನಾನು 16 ಚರ್ಚೆಗೆ ನಾನು ಕನ್ವರ್ಟ್ ಮಾಡಿ ಕೊಡ್ತೇನೆ. ಫಸ್ಟ್ ನಿಮಗೆ ನಿಮ್ಮ ಮತಕ್ಕೆ ಕೊಡ್ತೇನೆ, ನಾವು ಹೇಳ್ತೀವಿ ವಿವರಣೆ ಕೊಡ್ತೀವಿ, ಕನ್ವಿನ್ಸ್ ಆಗಬೇಕಲ್ಲ ನೀವು. ಕನ್ವರ್ಟ್ ಮಾಡ್ಬಿಡಿ ಅದನ್ನ, ಅದೇ ಅದನ್ನ ಬಗ್ಗೆ ಯಾವಾಗ ಕೊಟ್ಟಿದ್ದೀರಿ? ನೀಟ್ ನೀಟ್ ಬಗ್ಗೆ ಯಾವಾಗ ಕೊಟ್ಟದ್ದು? ಯಾವಾಗ? ಒಂದು 4 ದಿನಕ್ಕೆ ಮುಂಚೆನೆ ಕೊಟ್ಟಿದ್ರು. ಅದು ಯಾವುದು 69 4 ದಿವಸ ಮುಂಚೆ ಕೊಟ್ಟಿದ್ದೀವಿ ಅಧ್ಯಕ್ಷ, ಸೈನ್ ಮಾಡಿ. ನಾವು ಕಚೇರಿಗೆ ಬನ್ನಿ, ನಾನು ತೆಗೆದು ನೋಡ್ತೇನೆ. ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್. ನಾವು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀರಿ. ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಸರ್ಕಾರ ಬಂದ ಮೇಲೆ ಈ 5 ಗ್ಯಾರಂಟಿಗಳನ್ನ ನಾವು ಕೊಡ್ತೀರಿ ಅಂತೇಳಿ, 5 ಗ್ಯಾರಂಟಿಗಳನ್ನ ನಮ್ದು ಇದು ಘೋಷಣೆ, ಇದನ್ನ ಮಾಡೇಬೇಕು. ಅವಕಾಶ ಕೊಟ್ಟಾಯ್ತಲ್ವಾ? ಮಾತಾಯ್ತು, ಕೂತ್ಕೊಂಡು ಈಗ ನನ್ನ ಕೆಲಸವೂ ಕೂಡ ನೀವು ಮಾಡುದು, ಇವರ ಕೆಲಸವೂ ಕೂಡ ನೀವು ಮಾಡುದು, ನಿಮ್ಮ ಕೆಲಸವೂ ಕೂಡ ನೀವು ಮಾಡುದು. ಆಯ್ಕೆ ಹೋಗಿ ಕೂತ್ಕೊಳ್ಳಿ, ಸಂಬಂಧ ಕೂತ್ಕೊಳ್ಳಿ. ಈಗ ನಾನು ಒಪ್ತೇನೆ ವಿಚಾರ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಒಂದು ನಿಲುವಳಿ ಸೂಚನೆ ಕೂಡ ಇವತ್ತು ನಮ್ಮ ಕ್ವಶನ್ ಅಂತ ಬರುವಂಥದ್ದು. ಇವತ್ತು ನಾವು ಫಸ್ಟ್ ಚರ್ಚೆ ತಗೊಂಡಿದ್ದೇವೆ. ನನ್ನ ಸಲಹೆ ಏನಿದೆ ನಾವು ಕೊಡ್ತೇವೆ, ಫಸ್ಟ್ ಮನೆಗೆ ಅವಕಾಶ ಕೊಡ್ತೇವೆ, ಇಲ್ಲ ಅಂತ ಹೇಳೋದಿಲ್ಲ. ಅವರಿಬ್ಬರಿಗೆ ಕೂಡ ಸ್ವಲ್ಪ ಅವಕಾಶ ಕೊಡ್ತೇನೆ. ಈಗ ಚರ್ಚೆ ಆಗಲಿ, ಕ್ವಶನ್ ಆದ ತಕ್ಷಣ ನಿಮ್ಮ ಇನ್ನುಳಿದ ಸೂಚನೆ ತಗೊಂಡು ಪ್ರಸ್ತಾವನೆ ಮಾಡಲಿಕ್ಕೆ ಕೊಟ್ಟು ಕರ್ತೇವೆ. ಮಧ್ಯಾಹ್ನ ಮುಂಚೆ ನಾವು ಚರ್ಚೆ ತಗೊಳ್ಬೇಕಲ್ಲ. ನಿಲುವಳಿ ಸೂಚನೆ ನೀವು ಫಸ್ಟ್ ಅವರ್ ಅಲ್ಲಿ ತಗೊಳ್ಳದಲ್ಲೇ ಆಮೇಲೆ ತಗೊಳ್ತೀನಿ ಅಂದ್ರೆ ಹೆಂಗಾಗುತ್ತೆ ಸರ್? ಕ್ವಶನ್ ಅವರ್ ಆದ ನಂತರ ಫಸ್ಟ್ ಅವರ್ ಅಲ್ಲಿ ನಿಲುವಳಿ ಸೂಚನೆ ತಗೊಳ್ಬೇಕು. ನಿಲುವಳಿ ಸೂಚನೆ ಅಂತ ಹೇಳಿದ್ರೆ ಸಾರ್ವಜನಿಕ ಮಾತದ ವಿಷಯ, ಸಾರ್ವಜನಿಕ ಮಾತದ ವಿಷಯ ನೀವು ಆಮೇಲೆ ತಗೊಳ್ತೀನಿ ಹೆಂಗಾಗುತ್ತೆ? ನೋಡಿ, ಮಹತ್ವದ ವಿಚಾರ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ಕನ್ವರ್ಟ್ ಮಾಡಿ ಕೊಟ್ಟಿದ್ದೇನೆ. ನೀವೀಗ 5 ನಿಮಿಷ ನೀವು ನೋಡಿ, ಗಡಿಯಾರ ನೋಡ್ಗಳಿ, 5 ನಿಮಿಷ ಅಷ್ಟೇ ಗಡಿಯಾರ ನೋಡಿ, 5 ನಿಮಿಷ 1 ಸೆಕೆಂಡ್ ಮಾತಾಡೋಣ. ನೆಕ್ಸ್ಟ್ ಅವರು ಸುನಿಲ್ ಅವರು, ನೀವು 69 ಕನ್ವರ್ಟ್ ಮಾಡಿದ್ಮೇಲೆ ಸುನಿಲ್ ಅವ್ರು ಮಾತಾಡ್ತಾರೆ, ನಾನೇನ್ ಮಾತಾಡಲ್ಲ. 5 ನಿಮಿಷ ನಿಮ್ಗೆ ಏನ್ ಸಿಗ್ತದೆ ಮಾತಾಡಿ ಅಷ್ಟೇ, ನಿಮ್ಗೆ ಕನ್ವಿನ್ಸ್ ಮಾಡಕ್ ಅಷ್ಟೇ. ವಿರೋಧ ಪಕ್ಷದ ನಾಯಕರು ಕನ್ವಿನ್ಸ್ ಮಾಡ್ಬೇಕಲ್ಲ ನಿಮ್ಗೆ, ಒಂದ್ಸರಿ ಕನ್ವಿನ್ಸ್ ಮಾಡಕ್ ಕೊಟ್ಟಿದ್ದೀರಾ ನೀವು? ನೀವು ಆ ಸ್ಥಾನದಲ್ಲಿ ಮೇಲೆ ಕೂತ್ಕೊಂಡ ಮೇಲೆ ಒಂದ್ಸರಿ ನಿಮ್ಮನ್ನ ಕನ್ವಿನ್ಸ್ ಮಾಡಕ್ ಕೊಟ್ಟಿಲ್ಲ, ಫಸ್ಟೇ ರೂಲಿಂಗ್ ಕೊಟ್ಬಿಡ್ತೀರ, ಕನ್ವರ್ಟ್ ಅಂದ್ಬಿಡ್ತೀರ, ಇಮಿಡಿಯೇಟ್ ಕನ್ವರ್ಟ್ ಅಲ್ಲ. ಅಟ್ಲೀಸ್ಟ್ ಇವತ್ತು ನಾನು ಮಾತಾಡಲ್ಲ ಅಂತ ಹೇಳಿದೀನಲ್ಲ, ನಾನು ಮಾತಾಡಲ್ಲ, ಸುನಿಲ್ ಅವ್ರು ಮಾತಾಡ್ತಾರೆ ಅದನ್ನ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಈ ಒಂದು ಹಣ ಏನು SEP ಮತ್ತು STP ಈ ಒಂದು ಪದ ಏನೋ ಹೇಳಬಾರ್ದು ಅಂತ ಹೇಳಿದ್ರಲ್ಲ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಪಂಗಡ ಅಂತೇಳಿ ಬಂದ್ಬಿಡುತ್ತೆ ಅದು ಬಾಯಲ್ಲ. ಅದಕ್ಕೆ ಅನ್ಪಾರ್ಲಿಮೆಂಟರಿ ಅಲ್ಲ, ನಿಮ್ಮ ವರ್ಗಗಳು ನಿಮ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕರೆಕ್ಟ್ ಆಗಿ ಬಳಕೆ ಆಗೋದು. ವರ್ಗ ದಲಿತರು ಅಂದ ಅನ್ಆರ್ಗನೈಸ್ಡ್, ಡಿವೈಡೆಡ್, ನಾಟ್ ಯುನೈಟೆಡ್, ಅದು ಅರ್ಥ. ಇಲ್ಲಿ ಈ ವರ್ಗಗಳಿಗೆ ಅದು ಒಂದು ಹೇಳ್ಬಿಡ್ತು, ನಿಮ್ಗೆ ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. SCs ಅಂದ್ರೆ ಅದೊಂದು ಬಂಚು ಗ್ರೂಪ್, 101 ಜನ ಇದ್ದಾರೆ. ST ಅಂದ್ರೆ ಅನದರ್ ಗುಂಪು ಬಂಚು, ಅದರಲ್ಲಿ 50 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅನ್ನೋದು ನಮ್ಮ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅದನ್ನ ಅಳವಡಿಕೆ ಮಾಡ್ಕೊಂಡಿದ್ದು ಲಿಸ್ಟ್. ದಲಿತರು ಅಂದ್ರೆ ಅನ್ಪಾರ್ಲಿಮೆಂಟರಿ ಅಲ್ಲ ಅದು, ಆದ್ರೆ ಅದನ್ನ ಅನ್ಡಿವೈಡೆಡ್, ನಾಟ್ ಯುನೈಟೆಡ್, ಮೈನಸ್ ಅನ್ಆರ್ಗನೈಸ್ ಆತರ ಪದಗಳು ಶುರು ಮಾಡ್ತಾನೆ. ಕ್ಲಾರಿಫಿಕೇಶನ್ ಕೊಟ್ಟೆ. ಇಲ್ಲ ಇಲ್ಲ ನೋಡಿ, ನಾನು ಒಪ್ಕೊಂಡಿದ್ದೀನಿ, ನಾವು ಪಾಲನೆ ಮಾಡ್ತೀವಿ. ನೀವೇನ್ ಹೇಳ್ತೀರೋ ಡಾಕ್ಟರ್ ಪಾಲನೆ ಮಾಡ್ತೀರಿ, ಬಿಟ್ಬಿಡಿ. ನೀವೇ ನೋಡಿ, ನೀವೇ ಅಹಿಂದ ಅಂತ ಇಟ್ಕೊಂಡಿದ್ದೀರ, ಅದನ್ನೇ ನೀವೇ ಅದನ್ನ ಚೇರ್ಮೇನು.
ಮಾಡ್ಬಿಟ್ಟಿದ್ದೀರಾ ಬಿಡಿ, ಈ ವರ್ಗ ಮಾಡಿರೋದು ಆತರ ಅಂತ. ಇವತ್ತು ಈ ಐದು ಗ್ಯಾರಂಟಿ